ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಲಿಕ್ಕರ್ ಬಗ್ಗೆ ಮಾತಾಡ್ತಾ ಇರೋದು. ಆ್ಯಕ್ಚುಲಾಗಿ ಇದು ಲಿಕ್ಕರ್ ಚಾಕ್ಲೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಬಂದು ಜರ್ಮನಿಯಿಂದ ಇಂಪೋರ್ಟ್ ಮಾಡಿಸಿರೋ ಚಾಕ್ಲೇಟ್ಸ್. ಅಪ್ಪ, ಹೇಗಿರುತ್ತೆ ಇದರ ಟೇಸ್ಟು, ಹಾಗೆ ಹೇಗೆ ತಿನ್ನೋದು, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ಲಿಕ್ಕರ್ ಚಾಕ್ಲೇಟ್ಸ್ ಬಗ್ಗೆ. ಅದು ಕೂಡ ಡೀಟೇಲಾಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗೊತ್ತಲ್ಲ ಏನು ಮಾಡಬೇಕು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ಲಿಕ್ಕರ್ ಚಾಕ್ಲೇಟ್ ಬಗ್ಗೆ ಮಾತಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲಿಕ್ಕರ್ ಚಾಕ್ಲೇಟ್ಸನ್ನು ತಂದು ರಿವ್ಯೂ ಕೂಡ ಮಾಡಿದ್ದೆ. ಹಾಗೆ ಅದು ಬಂದು ಡ್ಯೂಟಿ ಫ್ರೀನಲ್ಲಿ ಸಿಗ್ತಾ ಇತ್ತು. ಇದು ಆ್ಯಕ್ಚುಲಾಗಿ ಇದು ಜರ್ಮನಿನಲ್ಲಿ ನಿಮಗೆ ಎಲ್ಲ ಲಿಕ್ಕರ್ ಸ್ಟೋರ್ಗಳಲ್ಲಿ, ಹಾಗೆ ಪ್ರಾವಿಷನಲ್ ಸ್ಟೋರ್ಗಳಲ್ಲಿ ಸಿಗೋ ಅಂಥ ಲಿಕ್ಕರ್ ಚಾಕ್ಲೇಟ್ಸ್ ಇದು. ಹಾಗೆ ನೀವು ಮಾಲ್ಗಳಿಗೆ ಶಾಪಿಂಗ್ ಹೋದಾಗ ಈ ಲಿಕ್ಕರ್ ಚಾಕ್ಲೇಟ್ಸು ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ. ಹಾಗೆ ಇದರಲ್ಲಿ ಎಲ್ಲ ವೆರೈಟಿ ಲಿಕ್ಕರ್ ಚಾಕ್ಲೇಟ್ಸು ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟು ವಿಸ್ಕಿ, ರಮ್, ವೋಡ್ಕಾ, ಜಿನ್, ಯಾವ್ಯಾವ ಲಿಕ್ಕರ್ಸ್ ಇದೆ ಎಲ್ಲ ಲಿಕ್ಕರ್ಸ್ನೂ ಈ ಚಾಕ್ಲೇಟ್ ಒಳಗಡೆ ಇನ್ಫ್ಯೂಸ್ ಮಾಡಿ ಈ ಚಾಕ್ಲೇಟ್ಸ್ನ ಮಾಡಿರ್ತಾರೆ. ಹಾಗೆ ತುಂಬ ಜನಕ್ಕೆ ಈ ವೈನ್ ಚಾಕ್ಲೇಟ್ಸ್ ಇಷ್ಟ ಆಗ್ತಾ ಇತ್ತು. ಈ ವೈನ್ ಚಾಕ್ಲೇಟ್ಸ್ ಇಷ್ಟ ಆಗ್ತಾ ಇರೋದ್ರಿಂದ ಅದರ ಕಾನ್ಸೆಪ್ಟ್ ಮೇಲೇ ಈ ಲಿಕ್ಕರ್ ಚಾಕ್ಲೇಟ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಬಂದಿದ್ದು. ತುಂಬ ಜನಕ್ಕೆ ಗೊತ್ತಿರಲಿ ಈ ಲಿಕ್ಕರ್ ಚಾಕ್ಲೇಟ್ಸ್ ಅಂದ್ರೇನು. ಈ ಲಿಕ್ಕರ್ ಚಾಕ್ಲೇಟ್ಸ್ ಒಳಗಡೆ ಏನಕ್ಕೆ ಈ ಲಿಕ್ಕರ್ಸ್ನ ಇನ್ಫ್ಯೂಸ್ ಮಾಡ್ತಾರೆ, ಹಾಗೆ ತುಂಬ ಜನಕ್ಕೆ ಗೊತ್ತಿರಲಿ, ಲಿಕ್ಕರ್ ತೊಗೊಂಡಾಗ ನಾವು ಯಾವುದೇ ರೀತಿಯಲ್ಲಿ ಡೆಸರ್ಟ್ ತಿಂದಾಗ ತುಂಬಾ ಹೈ ಆಗ್ತೇವೆ. ಸೊ ಇದು ಕೂಡ ಹಾಗೇ, ಇದು ಡೈರೆಕ್ಟ್ ಲಿಕ್ಕರ್ ಜೊತೆನೇ ಮಿಕ್ಸ್ ಆಗಿರುತ್ತೆ ಸ್ವೀಟು. ಸೊ ನೀವು ಯಾವುದೇ ಲಿಕ್ಕರ್ ತೊಗೊಂಡಾಗ ಡೆಸರ್ಟ್ ಇಲ್ಲ ಸ್ವೀಟ್ ತಿಂದರೆ ಬೇಗ ಹತ್ತುತ್ತೆ ಅಂತ ಹೇಳ್ತಾರೆ, ಗೊತ್ತಾ, ಇದೇ ರೀಸನಿಗೆ. ಹಾಗೆ ನಾನು ಇವತ್ತು ತೊಗೊಂಬಂದಿರೋದು ವಿಸ್ಕಿ ಮತ್ತು ವೋಡ್ಕಾ. ಸೊ ಒಂದನ್ನ ಓಪನ್ ಮಾಡಿದ್ದೀನಿ, ಇನ್ನೊಂದನ್ನು ಇವಾಗ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ಬೋದು ಬಾಕ್ಸು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಆಗಿದೆ. ಇದು ವೋಡ್ಕಾ ಅಂತ, ಇದು ಆ್ಯಕ್ಚುಲಾಗಿ ಇದು ವೋಡ್ಕಾ ಇನ್ಫ್ಯೂಸ್ಡ್ ಚಾಕ್ಲೇಟ್ಸ್ ಇದೆಲ್ಲ. ಹಾಗೆ ಇದ್ರ ಮೇಲೆ ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅಂತ ಅನ್ಕೋಬಿಡಿ, ಇದು ಆ್ಯಕ್ಚುಲಾಗಿ ಅವರ ಜರ್ಮನ್ ಲ್ಯಾಂಗ್ವೇಜಲ್ಲೇ ಬರೆದಿದ್ದಾರೆ. ಯಾವ್ಯಾವ ಥರ ಬರುತ್ತೆ ಅಂತ ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು ಕಾಕ್ಟೇಲ್ಸು, ಮಾಕ್ಟೇಲ್ಸು ಯಾವ್ಯಾವ ಥರ ಬರುತ್ತೆ ಅಂತ ಕೂಡ ಇದರಲ್ಲಿದೆ. ಬನ್ನಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಓಪನ್ ಮಾಡ್ತಿದ್ದಂಗೆ ಸೊ ಹಾಗೆ ಈ ಚಾಕ್ಲೇಟ್ ಹೆಸರು ಇಡ್ಲಿ ಟ್ರೋಫಿನ್ ಅಂತ. ಸೊ ಎಲ್ಲಿ ಇಡ್ಲಿ ಅಂತ ಗೊತ್ತಿಲ್ಲ. ಹಾಗೆ ನೀವು ಒಳಗಡೆ ಇರೋದನ್ನು ನೀವು ನೋಡ್ಬೋದು, ಆಲ್ಮೋಸ್ಟು ನಿಮಗೆ ಎರಡು ಮೂರು ಥರ ಚಾಕ್ಲೇಟ್ ಫ್ಲೇವರ್ಸ್ ಇರುತ್ತೆ. ಇದರಲ್ಲಿ ವೈಟ್ ಚಾಕ್ಲೇಟ್ ಇದೆ, ಡಾರ್ಕ್ ಚಾಕ್ಲೇಟ್ ಇದೆ, ನಾರ್ಮಲ್ ಕ್ಯಾರಮಲ್ ಚಾಕ್ಲೇಟ್ ಕೂಡ ಇದೆ. ಈ ಚಾಕ್ಲೇಟ್ ಒಳಗಡೆ ಆ ವೋಡ್ಕಾನ ಇನ್ಫ್ಯೂಸ್ ಮಾಡಿರ್ತಾರೆ. ಈ ವೋಡ್ಕಾನ ಇದರೊಳಗಡೆ ಕೂಡ ಹಾಕ್ಬೋದು. ಬನ್ನಿ ನಾವೊಂದು ಆ್ಯಕ್ಚುಲಾಗಿ ಇದರಲ್ಲಿ ಆಲ್ಮೋಸ್ಟು ಬರೀ ಒಂದು 5 ml ಇರುತ್ತೆ ಅಷ್ಟೇ. ಸೊ ನೀವು ನೋಡ್ಬೋದು, ನೋಡಿದು ಚಾಕ್ಲೇಟ್ ಒಳಗಡೆಯಿಂದ ಬಂತು. ಸೊ ಇದ್ರ ಒಳಗಡೆ ನೀಟಾಗಿ ಈ ಥರ ಇನ್ಫ್ಯೂಸ್ ಆಗಿರುತ್ತೆ. ಇದನ್ನು ಚಾಕ್ಲೇಟ್ನ ತಿನ್ಬೋದು ಹಾಗೆ ಡೈರೆಕ್ಟಾಗಿ. ನೀವು ನೋಡ್ಬೋದು ಒಂದು 5 to 10 ml ಅಷ್ಟೇ. ಅಂತ ಇದ್ರೆ ನಿಮಗೆ ಆ ಓಡ್ಕಾ ಚಾಕ್ಲೇಟು, ನಟ್ಸು ತುಂಬಾ ಜ್ಯೂಸಿ ಫ್ಲೇವರ್ಫುಲ್ ಆಗಿದೆ. ಚಾಕ್ಲೇಟ್ ಒಳಗಡೆ ಹಾಲೋ ಇರುತ್ತೆ, ಅದರಲ್ಲಿ ಒಂದು 5 to 10 ml ಓಡ್ಕನ ಹಾಕಿರ್ತಾರೆ. ಹಾಗೆ ಇದು ನಾನು ಹೇಳಿದ್ನಲ್ಲ, ಇದರಲ್ಲಿ ಎರಡು ಮೂರು ಥರ ಫ್ಲೇವರಿಂಗ್ ಇದೆ, ಡಾರ್ಕ್ ಚಾಕ್ಲೇಟು, ಕ್ಯಾರಮಲ್ ಚಾಕ್ಲೇಟು, ವೈಟ್ ಚಾಕ್ಲೇಟು ಅಂತ. ಸೊ ನಾನು ಇವಾಗ ಡಾರ್ಕ್ ಚಾಕ್ಲೇಟ್ ತಿಂತಾ ಇದ್ದೀನಿ. ನಿಮಗೆ ಡಾರ್ಕ್ ಚಾಕ್ಲೇಟು, ನಟ್ಸು, ಆಮೇಲೆ ನಿಮಗೆ ಆ ಓಡ್ಕಾ ಹಿಂಗೆ ಕ್ರಂಚ್ ಆಗಿದ ತಕ್ಷಣ ಫುಲ್ ಬಾಯ್ ಫುಲ್ಲು ಓಡ್ಕಾ ಸ್ಪ್ರೆಡ್ ಆಗುತ್ತೆ. ಸ್ವೀಟ್ ಜೊತೆ ತಿಂತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಎಲ್ಲಪ್ಪ ಅಂದರೆ ಡ್ಯೂಟಿ ಫ್ರೀ ಶಾಪ್ಸಲ್ಲಿ ಇದೇ ಥರ ಲಿಕ್ಕರ್ ಚಾಕ್ಲೇಟ್ ಸಿಗುತ್ತೆ. ವಿಸ್ಕಿನಲ್ಲೂ ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಆಲ್ಮೋಸ್ಟು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಇನ್ನು 2 ಫ್ಲೇವರ್ ಮಾತ್ರ ಉಳ್ಕೊಂಡಿದೆ. ಸೊ ಇದು ಖಾಲಿ ಆಗಿಬಿಡುತ್ತೆ ಇನ್ನೇನು.
ಚಾಕ್ಲೇಟ್ಗಳು ತುಂಬ ದಿವಸ ಇಟ್ಕೋಬಾರ್ದು, ಬೇಗ ಬೇಗ ತಿಂದು ಮುಗಿಸ್ಬಿಡ್ಬೇಕು, ಏನಂತೀರಾ? ಮಾಮೂಲಿ ಚಾಕ್ಲೇಟ್ ಆದರೂ ಆಯಿತು, ಲಿಕ್ಕರ್ ಚಾಕ್ಲೇಟ್ ಆದರೂ ಆಯಿತು. ಲಿಕ್ಕರ್ ಚಾಕ್ಲೇಟ್ಸ್ ಎಲ್ಲಿ ಸಿಗುತ್ತೆ? ಸೊ ತುಂಬ ಜನ ಕೇಳ್ತಿರ್ತಾರೆ ಇದು ಬರೀ ಡ್ಯೂಟಿ ಫ್ರೀ ಶಾಪಲ್ಲಿ ಮಾತ್ರನೇ ಸಿಗೋದು. ಹೌದು, ಇದು ತುಂಬ ಡ್ಯೂಟಿ ಫ್ರೀ ಶಾಪಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಆ್ಯಕ್ಚುಲಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗೋ ಟೈಮಲ್ಲಿ ಇದನ್ನು ತುಂಬ ಜನ ತೊಗೊಳ್ತಾರೆ ಅನ್ನೋ ರೀಸನಿಗೆ ಬರೀ ಡ್ಯೂಟಿ ಫ್ರೀ ಶಾಪಲ್ಲಿ ಇಡ್ತಾರೆ. ಬೇರೆ ಎಮ್ ಆರ್ ಪಿ ಔಟ್ಲೆಟ್ಸಲ್ಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ನೀವು ತೊಗೋತೀನಿ ಅಂದರೆ ತುಂಬಾ ಕಡಿಮೆ ಸೇಲ್ ಆಗೋದು. ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ದಿರೋ ರೀಸನ್ಗೆ ತುಂಬ ಜನ ಇದನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ತುಂಬ ಜನಕ್ಕೆ ಈ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಆಗೋದಿಲ್ಲ, ತುಂಬ ಜನ ಚಾಕ್ಲೇಟ್ ಇಷ್ಟ ಆಗೋರಿಗೆ ಇದ್ರ ಬಗ್ಗೆ ಅಂತೂ ತಿಳ್ಕೊಂಡಿರ್ತಾರೆ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಲಿಕ್ಕರ್ ಗುರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?